ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ದ್ರಾಕ್ಷಿ ತೋಟಗಳು ಇವಾಗ ಎಲ್ಲ ಭಾಗಗಳ ಚಟ್ನಿ ಆಗ್ಯಾವು. ಈ ಹಂತದೊಳಗೆ ಎಲ್ಲರ ಪ್ಲಾಟ್ನಾಗ ಜಾಸ್ತಿಯಾಗಿ ಸಣ್ಣ ಗುಣಿ ಮತ್ತು ಕರುವಂಥ ಗುಣಿಗಳು ಜಾಸ್ತಿಯಾಗಿ ಕಂಡು ಬರತ್ತಾವೆ. ಈ ಹಂತದೊಳಗೆ ನಾವು ಯಾವ ರೀತಿ ಪ್ಲಾಟದ ವ್ಯವಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ ಪುಂಗ ಸ್ಟೇಜ್ ಒಳಗೆ ಇತ್ತಂದ್ರೆ ನೀವು ಸಿಂಪರ್ನ ಮುಖಾಂತರ ನೀರು 200 ಲೀಟರ್ M45 500 ಗ್ರಾಮ್ ಪ್ಲಸ್ SOP 800 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋಬೋದು. ಈ ಸಿಂಪರಣೆಯಿಂದ ಏನಾಗ್ತೈತಿ, ನಿಮ್ಮ ಪ್ಲಾಟ್ನಲ್ಲಿರುವಂಥ ಗುಣಗಳು ಕರಗದೇ ಇರುವಂತೆ ನೋಡ್ಕೊಳ್ಳೋಕೆ ಅನುಕೂಲ ಆಗ್ತೈತಿ. ಮತ್ತು ಕೆಲವೊಂದಿಷ್ಟು ಪ್ಲಾಟ್ಗಳು ಆಲ್ರೆಡಿ ಚಿಗಿತ್ತು ಒಡೆದು ಬಂದವು, ಆದರೂ ಗುಣಿಗಳು ಭಾಳ ತುಂಬ ಸಣ್ಣ ಅದಾವೆ. ಈ ಹಂತದಾಗ ಗುಣಿ ಕರಗೋ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರ್ತಿರ್ತೈತಿ. ಈ ಹಂತದಾಗ ನೀವು ಯಾವ ರೀತಿ ಸಿಂಪರಣೆ ಮಾಡಬೇಕಪ್ಪ ಅಂತಂದರೆ ನೀರು 200 ಲೀಟರ್ ಎಫಿಷಿಯಂಟ್ CPPU 200 ಮಿಲಿ ಪ್ಲಸ್ 0.5234 500 ಗ್ರಾಮ್ ಪ್ಲಸ್ Z78 400 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ನಿಮಗೆ ಗೊಣಿ ದಪ್ಪ ಆಗಕ್ಕೆ ಮತ್ತು ಪಿಂಡ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವೇನು ಮಾಡಿರಿ, ವಿಸ್ಪ 200 ಲೀಟರ್ ನೀರಿಗೆ 50 ಮಿಲಿ ಪ್ಲಸ್ ಕುಮಾನೆಲ್ 400 ಮಿಲಿ ಪ್ಲಸ್ 0.5234 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಗೊಣಿ ಫುಲ್ ಹೊರಗೆ ಬರೋಕ್ಕೆ ಅನುಕೂಲ ಆಗ್ತೈತಿ. ಈ ಸಿಂಪರಣೆ ಆದಮೇಲೆ ನೀವೇನು ಮಾಡಿರಿ, ನೀರು 200 ಲೀಟರ್ ಅಲ್ಗಮಿಡ್ಜ್ 500 ಮಿಲಿ ಪ್ಲಸ್ ಕಾಂಬಿ 200 ಗ್ರಾಮ್ ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಗುಣಿ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನಿಮ್ಮ ಏನು ಸಣ್ಣ ಗುಣಿಗಳಿರ್ತಾವಲ್ಲ, ಗುಣಿ ದಪ್ಪ ಆಗಕ್ಕೆ ಮತ್ತು ಹಸಿರಾಗಕ್ಕೂ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊರಿ. ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ನೀವು ಗ್ರೇಪ್ ಮಾಸ್ಟರ್ ಆ್ಯಪ್ನಾಗ ಕ್ವಶನ್ ಕೂಡ ಕೇಳ್ಬೋದು, ಅಲ್ಲಿ ನಿಮ್ಗೆ ಅದೇ ರೀತಿಯ ಸೊಲ್ಯೂಷನ್ ಸಿಗ್ತೈತಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ನಮಸ್ಕಾರ.